ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ತುಂಬಾನೇ ವಿಶೇಷವಾದಂತಹ ಗ್ರಾಮ ದೇವತೆ ಹಾಗೂ ಅದ್ಭುತವಾದಂತಹ ಪ್ರಕೃತಿಯ ಮಡಿಲಿನಲ್ಲಿರುವಂತಹ ಚನ್ನಪಟ್ಟಣ ತಾಲೂಕಿನ ಮಾಲೂರು ಪಟ್ಟಣ ಕೆರೆಯ ಏರಿಯ ಪಕ್ಕದಲ್ಲಿ ನೆಲೆಸಿರುವಂತಹ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಸನ್ನಿಧಿ. ಈ ಕ್ಷೇತ್ರದ ವಿಶೇಷಗಳ ಬಗ್ಗೆ ಕೇಳಲು ಎರಡು ಕಿವಿ ಸಹ ಸಾಲದು. ಇಲ್ಲಿ ನಡೆಯುವಂತಹ ಅದ್ಭುತಗಳು, ಅಚ್ಚರಿ ಮೂಡಿಸುವಂತಹ ತಾಯಿಯ ಶಕ್ತಿ, ಕೆರೆಯ ಪಕ್ಕದಲ್ಲಿ ನೆಲೆಸಿರುವಂತಹ ಮಹಾ ತಾಯಿ ಶ್ರೀ ದುರ್ಗಾ ಪರಮೇಶ್ವರಿ, ದುರ್ಗಾ ಪರಮೇಶ್ವರಿ ಪಾರ್ವತಿ ತಾಯಿಯ ಪ್ರತಿರೂಪ, ಶಕ್ತಿ ದೇವಿಯಾಗಿ ಗ್ರಾಮದವರನ್ನು ಅಕ್ಕಪಕ್ಕದ ಊರಿನವರನ್ನು ಕಾಯುತ್ತಿರುವ ಮಹಾಶಕ್ತಿ ಇವಳು. ಕೆರೆಯ ಪಕ್ಕದಲ್ಲೇ ಏಳು ಮಕ್ಕಳ ವಿಗ್ರಹಗಳು ಕೂಡ ಇವೆ. ಇಲ್ಲಿನ ಆಚರಣೆ ವಿಚಾರಣೆ, ಇಲ್ಲಿ ನಡೆಯುವಂತಹ ಅದ್ಭುತಗಳನ್ನು ಹೇಳುತ್ತಾ ಹೋಗುತ್ತೇವೆ. ಬನ್ನಿ ಪೂರ್ತಿ ವಿಡಿಯೋವನ್ನ ವೀಕ್ಷಿಸಿ. ಮಕ್ಕಳಿಲ್ಲದಂತವರು ಈ ಕ್ಷೇತ್ರಕ್ಕೆ ಬಂದು ಅಲ್ಲಿ ಇರುವಂತಹ ಏಳು ಮಕ್ಕಳ ಕಲ್ಲಿಗೆ ಪೂಜೆ ಮಾಡಿ ನಂತರ ಬಂದು ತಾಯಿ ದುರ್ಗಾ ಪರಮೇಶ್ವರಿಯ ಮುಂದೆ ಕುಳಿತು ಹೂಪ್ರಸಾದ ಬೇಡಬೇಕು. ಆಗುವುದಾದರೆ ಬಲಗಡೆ, ತಡವಾದರೆ ಎಡಗಡೆ ಹೂಪ್ರಸಾದ ನೀಡಿ ತಾಯಿ ಉತ್ತರ ನೀಡುತ್ತಾಳೆ. ಮದುವೆ ಆಗದವರು ಸಹ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಮದುವೆ ಆಗಿರುವಂತಹ ಸುಮಾರು ಉದಾಹರಣೆಗಳು ಸಹ ಇದೆ. ಮುಖ್ಯವಾದದ್ದು ಏನೆಂದರೆ, ತೆಂಗಿನ ಮರದಲ್ಲಿ ಫಲ ಕೊಡದಿದ್ದರೆ ಈ ತಾಯಿಗೆ ಬಂದು ಹರಕೆ ಕಟ್ಟಿಕೊಂಡರೆ ಸಾಕು, ಬಿಡುವಂತಹ ಫಲದಲ್ಲಿ ಒಂದು ಗುಣ ತಾಯಿಗೆ ಅರ್ಪಣೆ ಮಾಡಿದರೆ 100% ಕಣ್ಣೆದುರೇ ಅಚ್ಚರಿ ಮೂಡುವಂತೆ ಒಣಗಿ ಹೋಗಿರುವ ಮರವು ಸಹ ಫಲ ನೀಡುತ್ತದೆ. ಈ ಹರಕೆಯನ್ನು ಕಟ್ಟಿಕೊಂಡವರು ತಾಯಿಯ ದೇವಸ್ಥಾನದ ಮುಂದೆ ತೆಂಗಿನಕಾಯಿಯನ್ನು ಒಡೆಯುತ್ತಾರೆ. ತೆಂಗಿನ ಕಾಯಿ ಪ್ರಿಯೆ ಎಂದು ಕರೆಸಿಕೊಳ್ಳುವ ಈ ತಾಯಿ ಯುಗಾದಿ ಹಬ್ಬದ ಹಿಂದಿನ ರಾತ್ರಿ ಸುತ್ತಮುತ್ತಲಿನ ಊರಿನವರೆಲ್ಲರೂ ಸೇರಿ ತಾಯಿಯ ಅದ್ಧೂರಿ ಜಾತ್ರೆಯನ್ನು ಮಾಡುತ್ತಾ ತಾಯಿಯ ಒಂದೊಂದು ಹೆಜ್ಜೆಗೂ ತೆಂಗಿನ ಕಾಯಿಯನ್ನು ಒಡೆಯುತ್ತಾರೆ. ಎಂತಹ ಸಮಸ್ಯೆ ಇದ್ದರೂ ಸಹ ಈ ತಾಯಿಯ ಬಳಿ ಬಂದು ಬೇಡಿಕೊಂಡರೆ ಸಾಕು, ನಿಮ್ಮಿಷ್ಟದಂತೆ ಸಿದ್ಧಿಯಾಗುತ್ತದೆ. ನಿಂಬೆ ಹಣ್ಣಿನ ದೀಪ, ಬೆಲ್ಲದ ದೀಪ, ತುಪ್ಪದ ದೀಪ, ಹೀಗೆ ತೆಂಗಿನ ಕಾಯಿಯ ದೀಪ ಈ ಕ್ಷೇತ್ರದಲ್ಲಿ ಬಹಳ ಮುಖ್ಯವಾದದ್ದು. ತಾಯಿಗೆ ಪ್ರೀತಿ ಪ್ರಿಯವಾದಂತಹ ಆರತಿ, ನೀವು ಮನಸ್ಸಿನಲ್ಲಿ ಅಂದುಕೊಂಡ ಕೆಲಸ ಆದರೆ ಈ ಕ್ಷೇತ್ರಕ್ಕೆ ಬಂದು ಭಕ್ತಾದಿಗಳು ಅವರ ಹರಕೆಯನ್ನು ತೀರಿಸಿ ಹೋಗುತ್ತಾರೆ. ಹಾಗಾದರೆ ತಡ ಯಾಕೆ? ನೀವು ಸಹ ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಷ್ಟಾನ್ ದೇಹಿ ಧನಂ ದೇಹಿ ಸೌಭಾಗ್ಯಂ ಸರ್ವಮಂಗಳೆ ಅನ್ಯಾಂಶ್ಚ ಸರ್ವಕಾಮಾಂಶ್ಚ ದೇಹಿ ನಮೋಸ್ತುತೆ. ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುಸರ ಸಿತರಸೆ ನಮಃ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಮಡೂರು ಪಟ್ಟಣ ಗ್ರಾಮದಲ್ಲಿ ನೆಲೆಯಾಗಿರ್ತಕ್ಕಂತಹ ಈ ದುರ್ಗಾದೇವಿ, ದುರ್ಗೇ ದುರ್ಗತಿ ನಾಶಿನಿ ಏನೋ ಒಂದು ವಾಕ್ಯ ಇದೆ. ಆ ದುರ್ಗತಿಯನ್ನು ಆ ದುರ್ಗಿಯಾದಂಥವಳು ಎಲ್ಲ ನಾಶ ಮಾಡ್ತಾ ಇದ್ದಾಳೆ. ಈ ಬಂದಂಥವ್ರಿಗೆಲ್ಲರಿಗೂ ಕೂಡ ಆ ದುರ್ಗತಿಯನ್ನು ನಾಶ ಮಾಡಿ ಎಲ್ಲರಿಗೂ ಒಂದು ಒಳಿತನ್ನು ಉಂಟು ಮಾಡ್ತಾ ಇದ್ದಾಳೆ ಆ ತಾಯಿ. ಆ ಜಗನ್ಮಾತೆಗೆ ಪ್ರತಿ ವರ್ಷ ಕೂಡ ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರ ವಿಶೇಷ ಪೂಜೆ, ವಿಶೇಷ ಅಲಂಕಾರ, ಅನ್ನಸಂತರ್ಪಣೆ ಎಲ್ಲರೂ ಕೂಡ ಆ ದೇವಿ ಅನುಗ್ರಹದಿಂದ ನಡೀತಾ ಇದೆ. ಹಾಗಾಗಿ ಎಲ್ಲ ಭಕ್ತಾದಿಗಳು ಕೂಡ ಸಕಾಲಕ್ಕೆ ಈ ದೇವಿಯ ದರ್ಶನ ಪಡೆದು ಪುನೀತರಾಗಬೇಕೆಂದು ಪ್ರಾರ್ಥನೆ. ಮತ್ತು ವಿಶೇಷ ಏನೆಂದರೆ, ಇಲ್ಲಿ ದೇವಿ ಭಕ್ತರ ಸಂಕಟಗಳನ್ನು ತುಂಬ ಒಂದು ಬಿಡಿತನ್ನು ಮಾಡಿ ಎಲ್ಲ ನಿವಾರಣೆ ಮಾಡ್ತಾ ಇದ್ದಾಳೆ. ಹಾಗಾಗಿ ಈ ದೇವಿ ದುರ್ಗೇ ದುರ್ಗತಿ ನಾಶಿನಿ ಎಂದು ಪ್ರಸಿದ್ಧಿಯಾಗಿದ್ದಾಳೆ. ಹಾಗಾಗಿ ಎಲ್ಲ ಭಕ್ತಾದಿಗಳು ಆ ದೇವಿಯ ಅನುಗ್ರಹ ಪಡೆಯಬೇಕೆಂದು ಪ್ರಾರ್ಥನೆ. ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಮಳೂರು ಪಟ್ಟಣ ಗ್ರಾಮ, ಚನ್ನಪಟ್ಟಣ ತಾಲೂಕು, ಮಳೂರು ಹೋಬಳಿ. ಈ ಅಮ್ಮನವರು ದೇವಸ್ಥಾನ ಇದನ್ನು ಪ್ರತಿಷ್ಠಾಪನೆ ಆಗಿ ಸುಮಾರು 950 ವರ್ಷಗಳಾಗಿರ್ತದೆ. ಇದಂದ್ರೆ ಕೆರೆ ಆಗುವಂತ ಜಾಗದಲ್ಲಿ ಆಗಿರ್ತದೆ. ಈ ಊರಿನ ಹಿಂದೆ ಒಂದು 500 ಮನೆತನಗಳು, ಅಂದ್ರೆ ಮಾಧವ ಬ್ರಾಹ್ಮಣ ಮನೆತನಗಳಿದ್ರು. ಈಗ ಯಾರು ಕಾಲ ಈಗ ಯಾರು ಇಲ್ಲ.
ಈ ಅಂದ್ರೆ ಅಮ್ಮನವರು ಚೌಡೇಶ್ವರಿ ಮತ್ತು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಈ ಅಮ್ಮನವರು ಗ್ರಾಮ ದೇವತೆಯಾಗಿ ಹಬ್ಬದಲ್ಲಿ ಒಂದು ಯುಗಾದಿ ಹಬ್ಬ ಒಂದು ವಾರ ಅಂತ ಮುಂಚಿತವಾಗಿ ವಿಜೃಂಭಣೆಯಿಂದ ಹಬ್ಬ ಆಗ್ತದೆ. ಈ ಅಮ್ಮನವರಿಗೆ ಯುಗಾದಿ ಹಬ್ಬದ ದಿನ ತೆಂಬುತ್ತಿ ಪುಟ್ಟಿ ಮತ್ತು ಬಂಡಿ ಉತ್ಸವ ಎಲ್ಲಾನು ಯುಗಾದಿ ಹಬ್ಬದ ದಿನನೇ ವಿಶೇಷವಾಗಿ ಈ ಊರಿನಲ್ಲಿ ಆಗ್ತಕ್ಕಂಥದ್ದು ವಿಶೇಷವಾಗಿರ್ತದೆ. ಈ ಅಮ್ಮನಿಂದ ಬೇಡ್ಕೊಂಡವರು ಎಲ್ಲರಿಗೂ ಒಳ್ಳೇದಾಗಿದೆ. ಒಂದು ಉದಾಹರಣೆ ಅಂದ್ರೆ ನಮ್ಗೇನೆ ಉದಾಹರಣೆ ಅಂದ್ರೆ ನನ್ಗೇನಂದ್ರೆ ವೈಜಾಗ್ ಹತ್ರ ವಿಶಾಖಪಟ್ಟಣದ ಹತ್ರ ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ಆಗಿ ನನ್ನ ತಮ್ಮ ನನ್ನ ಜೊತೆನೆಲ್ಲ ಇದ್ದವನು ಕಾಲಾಂತರ ಆಗ್ಬಿಟ್ಟ. ನನ್ಗೇನಾದ್ರು ಈ ಎರಡು ಕಾಲುಗಳು ಎರಡು ಪೀಸ್ ಆಗಿ ನಾಲ್ಕು ಪೀಸ್ ಆಗಿದ್ರು ಈ ಅಮ್ಮನವ್ರ ದಯದಿಂದ ಉಳ್ಕೊಂಡು ನಮ್ಮ ಹತ್ರ ಒಂದಂದ್ರೆ ಈ ಅಮ್ಮನವ್ರದಿಂದನೇ ಒಂದು ದುರ್ಗಾ ಪರಮೇಶ್ವರಿ ಎಲೆಕ್ಟ್ರಿಕಲ್ಸ್ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು 50 ಜನ ಕೆಲಸ ಮಾಡ್ತಾ ಇದ್ದಾರೆ. ಈಗ ಅಂದ್ರೆ ಈ ಅಮ್ಮನವ್ರ ನೆಮ್ಕೊಂಡು ಪ್ರತಿ ಶುಕ್ರವಾರ ಪೂಜೆಗಳು ನಡೀತದೆ, ಉತ್ಸವಗಳು ಪೂಜೆಗಳು ಎಲ್ಲ ನಡೀತದೆ. ಸಾಕಷ್ಟು ಭಕ್ತರಿಗೆ ಒಳ್ಳೇದಾಗಿದೆ. ಇಲ್ಲೇನಂದ್ರೆ ಈ ಅಮ್ಮನವ್ರಿಂದ ಕರುಣೆಯಿಂದ ಮಕ್ಕಳಾಗ್ದವ್ರು ಅಂತವ್ರು ಬಂದು ಇಲ್ಲಿ ಹರ್ಸ್ಕೊಂಡ್ರೆ ಮಕ್ಕಳಾಗುತ್ತೆ. ಅವ್ರಿಗೆಲ್ಲ ಏನಂದ್ರೆ ಸುಲಿಗೆ ಕೊಡ್ತಾರೆ. ಸುಲಿಗೆ ಅಂದ್ರೆ ಅವರು ಅಂದ್ರೆ ಬಟ್ಟೆಗಳು ಏನಿರ್ತದೆ ಅದನ್ನೆಲ್ಲ ಮಡಗಿ ಇಲ್ಲಿ ತೇರ್ಥ ಹಾಕಿಸ್ಕೊಂಡು ಹೋಗ್ತಾರೆ. ಇದು ಹಿಂದಿನ ಕಾಲದಿಂದ ಬಂದಿರುವಂತ ಪದ್ಧತಿ. ಮತ್ತು ಇಲ್ಲಿಗೆ ಏನಂದ್ರೆ ಈ ಅಮ್ಮನಿಗೆ ವಿಶೇಷವಾದದ್ದು ಅಂದ್ರೆ ತೆಂಗಿನಕಾಯಿ ಇಷ್ಟ. ತೆಂಗಿನಕಾಯಿಗೆ ಯಾವುದೇ ಮರದಲ್ಲಿ ತೆಂಗಿನಕಾಯಿ ಬಿಡದೆ ಹೋದ್ರೆ ಅದಕ್ಕೆ ಹಚ್ಕೊಂಡು ಬಂದ್ರೆ ಏನಾಗ್ತದೆ ಅಂದ್ರೆ ತೆಂಗಿನಕಾಯಿ ಈ ಫಲ ಬಿಟ್ಟದ್ದ ತಕಮಂದಿಲ್ ಹೊಡಿತಾರೆ. ಈ ಅಮ್ಮನವ್ರಿಗೆ ಒಂದೊಂದು ಅಜ್ಜಗೂ ತೆಂಗಿನಕಾಯಿನ ಇಷ್ಟ. ಇವ್ರ ಅಮ್ಮನವ್ರಿಗೆ ತೆಂಗಿನಕಾಯಿ ತುಂಬಾ ಪ್ರಿಯವಾದದ್ದು. ಅಮ್ಮನವರು ಪವರ್ಫುಲ್ ಆಗಿದ್ದಾರೆ ನೋಡಿ. ನಿಮ್ ಬಂದೆ ಇಲ್ಲಿಗೆ ಬಂದೆ ಆಶೀರ್ವಾದ ತಗೊಂಡು ನಿಮ್ಗೆಲ್ಲಾರ್ಗು ಜನಗಳಿಗೆಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಅನ್ನೋದು ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅಮ್ಮನವರು ಇದಾಗಿದ್ದಾರೆ, ಬಂದು ಎಲ್ಲ ಇದು ಮಾಡಿ. ದೇವಸ್ಥಾನ ಅಂದ್ರೆ 800-950 ವರ್ಷ ಆಗಿರೋದ್ರಿಂದ ಸ್ಥಿತಿಲಾವಸ್ಥೆಯಲ್ಲಿ ಇತ್ತು. ಈಗ ದೇವಸ್ಥಾನ ಮಾಡ್ತಾ ಇದ್ದೀವಿ. ಆದಷ್ಟು ಜನಗಳು ಸಹಾಯ ಮಾಡಿ ಇದನ್ನ ಇದ್ ಮಾಡಿ ಅಂತ ನಿಮ್ಮಲ್ಲಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ.